ಆಕಾಶವಾಣಿ ನಿನಾದ 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 ವೈಣಿಕ ವಾಗ್ಗೇಯ ವಾಹಿನಿ ವಿಶೇಷ ಸಂಗೀತ ಕಾರ್ಯಕ್ರಮ ಸರಣಿ 19 ಹಾಗೂ 20ನೇ ಶತಮಾನ ಮೈಸೂರು ಸಂಗೀತ ಕ್ಷೇತ್ರ ತನ್ನ ಉತ್ತುಂಗ ಸ್ಥಿತಿಯನ್ನು ಕಂಡ ಕಾಲ ಅನೇಕ ಉತ್ತಮ ವಿದ್ವಾಂಸರಿಗೆ ಕಲಾವಿದರಿಗೆ ಆಶ್ರಯವನ್ನು ನೀಡಿ ಕಲಾ ಸಂಪತ್ತನ್ನು ಬೆಳೆಸಿತು ಅಂದಿನ ಮೈಸೂರು ಅರಸುಮನೆತನ ಅಂಥ ಕಾಲದಲ್ಲಿ ಬಾಳಿ ಬದುಕಿ ನಾಡಿಗೆ ಕೀರ್ತಿ ತಂದ ವೈಣಿಕ ಶ್ರೇಷ್ಠ ವೀಣೆ ಶೇಷಣ್ಣನವರು ನಾಡಿನ ಕಲಾ ಪರಂಪರೆಗೆ ದೊಡ್ಡ ಗೌರವವನ್ನು ತಂದುಕೊಟ್ಟ ಕಲಾ ತಪಸ್ವಿ ಇವರು ಇಂಥವರ ರಚನೆಗಳನ್ನು ಹಾಗೂ ಜೀವನದ ಕೆಲವು ಘಟನೆಗಳನ್ನು ಆಧರಿಸಿ ರೂಪಿತವಾಗಿದೆ ನಿನಾದ ಈ ವಿಶೇಷ ಸಂಗೀತ ಕಾರ್ಯಕ್ರಮ ಸರಣಿಯ ಮೊದಲ ಭಾಗವನ್ನು ಈಗ ಕೇಳಿ ನಿರ್ದೇಶನ ವಿದ್ವಾನ್ ಆರ್ಕೆ ಶ್ರೀಕಂಠನ್ ಹಾಗೂ ಡಿ ಬಾಲಕೃಷ್ಣ ನಿರೂಪಣಾ ಸಾಹಿತ್ಯ ಮೈಸೂರು ವಿ ಸುಬ್ರಹ್ಮಣ್ಯ ಕೇಳಿ ನಿನಾದ ಬೆಳಗಿದು ಮೈಸೂರು ಎಂಬ ಕವಿವಾಣಿಗೆ ಮೂಲ ಸ್ಫೂರ್ತಿಯಾದವರು ವೀಣೆ ಶೇಷಣ್ಣನವರು. ತಮ್ಮ ಜೀವಿತಾವಧಿಯಲ್ಲೇ ದಂತಕಥೆಯಾದವರು, ವೈಣಿಕ ಮಾಂತ್ರಿಕ ಎನಿಸಿದವರು ವೀಣೆ ಶೇಷಣ್ಣನವರು. ಶೇಷಣ್ಣನವರಿಗೂ ವೀಣೆಗೂ ಅವಿನಾಭಾವ. ಅವರು ಮೈಸೂರು ಬಾನಿಯ ಅಗ್ರಪ್ರವರ್ತಕರು. 1852 ಮೈಸೂರಿನಲ್ಲಿ ಜನಿಸಿದ ಶೇಷಣ್ಣನವರು ಹಿರಿಯ ಮನೆತನಕ್ಕೆ ಸಂಗೀತ ಪರಂಪರೆಗೆ ಸೇರಿದವರು. ಕರ್ನಾಟಕ ಸಂಗೀತದ ಎಂದೂ ಹಚ್ಚ ಹಸಿರಾಗಿರುವ ವರ್ಣವೇ ಭೈರವಿ ರಾಗದ ವಿರಿಬೋಣಿ. ಇದರ ಕರ್ತೃ ಆದಪ್ಪಯ್ಯನವರೇ ಶೇಷಣ್ಣನವರ ಸಂಗೀತ ವಂಶದ ಮೂಲ ಪುರುಷರು. ಇವರ ಮುಂದಿನವರಾದ ಕುಪ್ಪಯ್ಯನವರು ಅನೇಕ ವರ್ಣಗಳ ಕರ್ತೃ. ಕುಪ್ಪಯ್ಯನವರ ಗಂಡು ಸಂತತಿಯೇ ಸುಬ್ಬಣ್ಣನವರ ವಂಶ, ಹಾಗೂ ಕುಪ್ಪಯ್ಯನವರ ಹೆಣ್ಣು ಪೀಳಿಗೆಯೇ ಶೇಷಣ್ಣನವರ ವಂಶ. ಭಕ್ಷಿ ಚಿಕ್ಕರಾಮಪ್ಪನವರು ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಸ್ಥಾನ ವಿದ್ವಾಂಸರು. ಅವರ ಮಗನಾಗಿ ಶೇಷಣ್ಣನವರು ಬಾಲ್ಯದಿಂದಲೇ ಸಂಗೀತಾಭ್ಯಾಸ ಮಾಡಿದ್ದಲ್ಲದೆ 8 ಬಾಲಕನಾಗಿದ್ದಾಗಲೇ ರಾಜರಿಂದ ಕಂಠಿಹಾರವನ್ನು ಪಡೆದ ಪ್ರತಿಭಾಶಾಲಿ. ತಂದೆಯವರು ಬಾಲ್ಯದಲ್ಲೇ ನಿಧನರಾದುದರಿಂದ ತಮ್ಮ ಅಕ್ಕ ವೆಂಕಮ್ಮನವರ ಪೋಷಣೆಯಲ್ಲಿ ಶೇಷಣ್ಣನವರು ಬೆಳೆದರು. ಶೇಷಣ್ಣನವರು ವೀಣೆಯನ್ನು ದೊಡ್ಡ ಶೇಷಣ್ಣನವರಲ್ಲೂ, ಹಾಡುಗಾರಿಕೆಯನ್ನು ಮೈಸೂರು ಸದಾಶಿವರಾಯರಲ್ಲೂ ಕಲಿತವರು. ಗಂಟೆಗಟ್ಟಲೆ ಸಾಧನೆ ಮಾಡದಿದ್ದರೆ ಅಕ್ಕ ವೆಂಕಮ್ಮನವರು ತಮ್ಮನಿಗೆ ಅನ್ನ ಕಾಣಿಸುತ್ತಿರಲಿಲ್ಲವಂತೆ. 4-6 ಪಲ್ಲವಿಗಳಿಂದ ಪ್ರತಿದಿನ ಕೈಗಳಿಗೆ ಸಾಧನೆ. ಸಂಗೀತ ಸಾಧಕರ ಸ್ವತ್ತು ಎಂದು ಅವರು ಹೇಳುತ್ತಿದ್ದುದು ಅದೆಷ್ಟು ನಿಜ. ಶೇಷಣ್ಣನವರು ಮೈಸೂರು ಸದಾಶಿವರಾಯರ ಪ್ರಮುಖ ಶಿಷ್ಯರು. ಸದಾಶಿವರಾಯರು ಗಿರಂಪೇಟೆಯವರಾದರೂ ಮುಮ್ಮಡಿ ಆಸ್ಥಾನದಲ್ಲಿ ಬೆಳಗಿ ಮೈಸೂರು ಸದಾಶಿವರಾಯರು ಎನಿಸಿದರು. ಅವರು ವಾಲಾಜಪೇಟೆ ವೆಂಕಟರಮಣ ಭಾಗವತರ ಶಿಷ್ಯರು. ಭಾಗವತರು ತ್ಯಾಗರಾಜರ ಪಟ್ಟಶಿಷ್ಯರು. ಹೀಗಾಗಿ ಶೇಷಣ್ಣನವರು ತ್ಯಾಗರಾಜರ ನೇರ ಶಿಷ್ಯ ಪರಂಪರೆಗೆ ಸೇರುತ್ತಾರೆ. ಶೇಷಣ್ಣನವರು ವೈಣಿಕರಾಗಿ, ಬೋಧಕರಾಗಿ, ಮೇಲಾಗಿ ವಾಗ್ಗೇಯಕಾರರಾಗಿ ಹಿರಿಯ ಸ್ಥಾನ ಪಡೆದಿರುವವರು. ವೀಣೆ ಅವರಿಗೆ ಕೇವಲ ಒಂದು ವಾದ್ಯವಾಗಿರಲಿಲ್ಲ, ಉಪಾಸನೆಯ ಸಾಧನವಾಗಿತ್ತು. ಸ್ಥಿರವಾದ ಭಂಗಿಯಲ್ಲಿ ಏಕಾಗ್ರತೆಯಿಂದ ಕುಳಿತು ನಾದಯೋಗಿಯಂತೆ ತಲ್ಲೀನರಾಗಿ ನುಡಿಸುತ್ತಿದ್ದರು. ಯಾವ ರಾಗ ಆಯ್ದರೂ ಆ ರಾಗದ ಶಕ್ತಿ ರಕ್ತಿಗಳನ್ನರಿತು ರಾಗದ ಭಾವರಸವನ್ನು ಪರಿಣಾಮಕಾರಿಯಾಗಿ ಹೊರಹೊಮ್ಮಿಸುತ್ತಿದ್ದರು. 4 ಅವರ ಕಚೇರಿಯಲ್ಲಿ ಕೃತಿಗಳು ಕಡಿಮೆ. ಹೆಚ್ಚಿನ ಸಮಯವೆಲ್ಲ ರಾಗ, ಮಧ್ಯಮಕಾಲ, ಪಲ್ಲವಿಗಳಿಗೆ ಮೀಸಲು. ಮೃದುವಾದ ಮೀಟು, ಗಾಢನಾದ, ಧ್ವನಿವರ್ಧಕ ಇಲ್ಲದ ಕಾಲದಲ್ಲಿ ದೊಡ್ಡ ಸಭಾಂಗಣವನ್ನೂ ತುಂಬುತ್ತಿದ್ದ ಅವರ ಮೀಟಿನ ನಾದಶಕ್ತಿ ಅದ್ಭುತ. ಚಿಟ್ಟೆಗಿಂತ ಮನೋಧರ್ಮ ಸಂಗೀತಕ್ಕೆ, ಸೃಜನಶೀಲತೆಗೆ ಅವರು ಪ್ರಾಧಾನ್ಯತೆ ಕೊಡುತ್ತಿದ್ದರು. ಒಂದೇ ರಾಗವನ್ನು 4 ನುಡಿಸಿದರೂ ಪ್ರತಿ ಬಾರಿಯೂ ಆ ರಾಗಕ್ಕೆ ಹೊಸ ಬಣ್ಣ, ಹೊಸ ಆಕಾರ, ಹೊಸ ರುಚಿ. ಇದರಿಂದ ಸಂಗೀತ ವೀಣೆ ಶೇಷಣ್ಣನವರ ಕೈಯಿಂದ ಎಂದೂ ನವನವೋನ್ಮೇಷ ಶಾಲಿನಿಯಾಗಿ ಹೊರಹೊಮ್ಮುತ್ತಿತ್ತು.
ಶೇಷಣ್ಣನವರು ತಮ್ಮ ರಚನೆಗಳ ಮೂಲಕ ಈಗಲೂ ನಮ್ಮೊಡನೆ ಇದ್ದಾರೆ. ಶೇಷ ಶೇಷದಾಸ ಅಂಕಿತದಲ್ಲಿ ಅವರು ಸ್ವರಜತಿ, ವರ್ಣ, ಕೀರ್ತನೆ, ದೇವರನಾಮ, ಜಾವಡಿ, ತಿಲ್ಲಾನಗಳನ್ನು ರಚಿಸಿದ್ದಾರೆ. ಅವರ ರಚನೆಗಳಲ್ಲಿ ರಾಗದ ಸೊಗಡು ಸೂಸುವಂಥ ವರ್ಣಮಟ್ಟು, ಮೆಲುಕು ಹಾಕುವಂಥ ಸಂಗತಿಗಳು, ಸವಾಲು ಒಡ್ಡುವ ತಾಳದ ಬಿಕ್ಕಟ್ಟು. ಶೇಷಣ್ಣನವರು ಒಟ್ಟು 11 ಸ್ವರಜತಿಗಳನ್ನು ರಚಿಸಿದ್ದಾರೆ. ಕಾಂಬೋಧಿ ಭೈರವಿಗಳಂಥ ಘನರಾಗಗಳಲ್ಲದೆ ವನಸ್ಪತಿ ಮಾನವತಿಯಂಥ ಅಷ್ಟಾಗಿ ಬಳಕೆಯಲ್ಲಿಲ್ಲದ ರಾಗಗಳಲ್ಲೂ ಸ್ವರಜತಿ ಹೆಣೆದಿದ್ದಾರೆ. ಖರಹರಪ್ರಿಯ, ಜಂಜೋಟಿ, ಕಮಾಚ್, ನೀಲಾಂಬರಿ, ಬೇಹಾಗ್ ರಾಗಗಳಲ್ಲೂ ಅವರ ಸ್ವರಜತಿಗಳಿವೆ. ಅವು ಬಹುತೇಕ ಆದಿತಾಳದಲ್ಲಿದ್ದರೂ ರೂಪಕ ಮತ್ತು ಅಟ್ಟತಾಳಗಳಲ್ಲೂ ಕೆಲವು ಕೃತಿಗಳಿವೆ. ಈಗ ಕೇಳಲಿರುವ ಕಾಂಬೋಧಿ ಸ್ವರಜತಿಯಲ್ಲಿ ಪಲ್ಲವಿಯಲ್ಲಿ 4 ಸಂಗತಿಗಳು ಇವೆ. ಷಡ್ಜದಿಂದ ತಾರಷಡ್ಜದವರೆಗೆ ಕ್ರಮಾನುಗತ ಸ್ವರಗಳಿಂದ ಚರಣಗಳು ಪ್ರಾರಂಭವಾಗುತ್ತವೆ. ಮೊದಲ ಚರಣ ಷಡ್ಜದಿಂದ ಪ್ರಾರಂಭವಾದರೆ ಎರಡನೆಯದು ಋಷಭ, ಮೂರನೆಯದು ಗಾಂಧಾರದಿಂದ, ಹೀಗೆ ಏರಿಕೆಯ ಕ್ರಮದಲ್ಲಿ ಚರಣಗಳು ಪ್ರಾರಂಭವಾಗುತ್ತವೆ. ಆದರೆ ನಿಷಾದದಿಂದ ಪ್ರಾರಂಭವಾಗುವ ಎರಡು ಚರಣಗಳಿವೆ. ಮೈಸೂರು ಕಡೆ ಬೋಧನೆಯಲ್ಲಿ ನಿತ್ಯ ಸಾಧನೆಗೆ ವೈಣಿಕರು ಈ ಕಾಂಬೋಧಿ ಸ್ವರಜತಿಯನ್ನು ಬಳಸುವುದು ವಾಡಿಕೆ.
ಶೇಷಣ್ಣನವರು ಪುರುಷ ಸರಸ್ವತಿಯೇ ಹೌದು. ಹೆಚ್ಚು ಬಳಕೆಯಲ್ಲಿ ಇಲ್ಲದ ರಾಗಗಳಲ್ಲೂ ಈ ಪುರುಷ ಸರಸ್ವತಿ ರಚನೆಗಳನ್ನು ಮಾಡಿ ಉಪಕರಿಸಿದ್ದಾರೆ. ಅಂಥವುಗಳಲ್ಲಿ ಒಂದು ವನಸ್ಪತಿ ರಾಗದ ಸ್ವರಜತಿ. ಇದರ ಆರೋಹಣ ಅವರೋಹಣಗಳು ಹೀಗಿವೆ. ಸಂಗತಿಗಳ ಪಲ್ಲವಿಯಲ್ಲದೆ ಐದು ಚರಣಗಳ ಈ ಸ್ವರಜತಿಯು ಆದಿತಾಳದಲ್ಲಿದೆ. ಗಾರೆ ಗಮ ಪ ಮ ಗ ಸ ರೆ ನೆ ಸ
ಕಮಾಚ್ ಸ್ವರಜತಿ. ಇದರಲ್ಲಿ ಶೇಷಣ್ಣನವರು ರಾಗಭಾವಕ್ಕೆ ಚ್ಯುತಿ ಬಾರದ ಹಾಗೆ ದಾಟು ಸ್ವರ ಪ್ರಯೋಗ ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ 3-4 ಚರಣಗಳಲ್ಲಿ ರೋಚಕ ದಾಟು ಸ್ವರಗಳನ್ನು ಹೆಣೆದಿದ್ದಾರೆ. ಈ ಸ್ವರಜತಿಯು ಚತುರಶ್ರ ತ್ರಿಪುಟ ತಾಳದಲ್ಲಿದೆ. ರಾಗದ ಸೊಗಡನ್ನು ರಸಿಕರಿಗೆ ಪ್ರಭಾವಕಾರಿಯಾಗಿ ಮುಟ್ಟಿಸಿದವರು ಶೇಷಣ್ಣನವರೇ. ಬೇಹಾಗ್ ಸ್ವರಜತಿಯ ಪಲ್ಲವಿಯಲ್ಲಿ 3 ಸಂಗತಿಗಳಿದ್ದು, ಉದ್ದಕ್ಕೂ 2 ಮಧ್ಯಮಗಳ ಪ್ರಯೋಗ ಜಾಣ್ಮೆಯಿಂದ ಹೊಮ್ಮಿ ರಾಗಭಾವಕ್ಕೆ ಪೂರಕವಾಗಿದೆ, ಮಾರ್ಧವತೆಯಿಂದ ಕೂಡಿದೆ. ಗಮ ಬಾ
ಪಗ ಗ ಮ ಪ ಗ ಸ ವಾಗ್ಗೇಯ ವಾಹಿನಿ ವಿಶೇಷ ಸಂಗೀತ ಕಾರ್ಯಕ್ರಮ ಸರಣಿಯ ಮೊದಲನೆಯ ಭಾಗವನ್ನು ಕೇಳಿದಿರಿ. ನಿರ್ದೇಶಿಸಿದವರು ವಿದ್ವಾನ್ ಆರ್ಕೆ ಶ್ರೀಕಂಠನ್ ಮತ್ತು ಡಿ ಬಾಲಕೃಷ್ಣ. ಹಾಡಿದವರು ವಿದ್ವಾನ್ ಆರ್ಕೆ ಶ್ರೀಕಂಠನ್, ರುದ್ರಪಟ್ಟಣಂ ಎಸ್ ರಮಾಕಾಂತ, ಡಾಕ್ಟರ್ ಆರ್ ಎನ್ ಶ್ರೀಲತಾ, ಡಾಕ್ಟರ್ ಸುಕನ್ಯಾ ಪ್ರಭಾಕರ್. ವೀಣೆ ಡಿ ಬಾಲಕೃಷ್ಣ, ಎಂಕೆ ಸರಸ್ವತಿ, ಭಾಗ್ಯಲಕ್ಷ್ಮೀ ಚಂದ್ರಶೇಖರ್, ಗೀತಾ ರಮಾನಂದ್, ರೇವತಿ ಮೂರ್ತಿ, ಕಾಶಿ ವಿಶಾಲಾಕ್ಷಿ, ಮಂಜುಳಾ ಸುರೇಂದ್ರ ಮತ್ತು ವಾಣಿ ಯದುನಂದನ್. ವಯಲಿನ್ ವಿ ನಳಿನಾ ಮೋಹನ್ ಮತ್ತು ಎನ್ ಎನ್ ಗಣೇಶ್ ಕುಮಾರ್. ಮೃದಂಗ ವಿದ್ವಾನ್ ಎ ವಿ ಆನಂದ್, ವಿ ಎಸ್ ರಾಜಗೋಪಾಲ್, ಎನ್ ಜಿ ರವಿ, ಅರ್ಜುನ್ ಕುಮಾರ್ ಮತ್ತು ಬಿ ಧ್ರುವರಾಜ್. ಘಟ ವಿದ್ವಾನ್ ಬೆಂಗಳೂರು ಕೆ ವೆಂಕಟರಾಮ್, ಆರ್ ಎ ರಾಜಗೋಪಾಲನ್, ದಯಾನಂದ ಮೋಹಿತೆ, ಎಸ್ ಶ್ರೀಶೈಲನ್, ಟಿ ಎನ್ ರಮೇಶ್. ಶ್ರುತಿ ಜಿ ಎ ಶ್ರೀಪಾದರಾವ್ ಹಾಗೂ ಪದ್ಮ. ನಿರೂಪಣಾ ಸಾಹಿತ್ಯ ಮೈಸೂರು ವಿ ಸುಬ್ರಹ್ಮಣ್ಯ. ಧ್ವನಿಗಳು ಎನ್ ಅಪರ್ಣ ಹಾಗೂ ಎ ಸತ್ಯನಾರಾಯಣ ರಾವ್. ನಿರ್ಮಾಣ ಗೀತಾ ರಮಾನಂದ್.